पत्रकारों से जब तक गूंज उठेगा इंकलाब के नारों से, जुल्मी जब जब जुल्म करेगा सत्ता की हथियारों से, चप्पा चप्पा गूंज उठेगा। अस्सलाम वालेकुम। पहले तो हिंदुस्तान नहीं, ये हमारा विशाल या तो इंडिया है या तो भारत है, हिंदुस्तान बिल्कुल नहीं। इस बात को आप लोग पहले गौर करें। तो खैर, मैं पहली बार स्पीच देने जा रहा हूँ बेंगलोर में। सबसे पहले हम तादाद में मुसलमान भाई जरूर है, मुझे नावेलो भारतीय रहो, वी आर ऑल इंडियन फर्स्ट। नंतरा उसके बाद अगर कोई पूछता है कि यू आर फ्रॉम विच पार्ट ऑफ इंडिया, क्या तुम इंडिया के किस भाग से हो, अगर कहो गर्व से कहो कि हम लोग कन्नड़िगा से, हम लोग कन्नड़ी हैं। तो मुसलमानों, आप लोगों को सबसे पहले कन्नड़ की तरफ तवज्जो देना चाहिए, कन्नड़ समझना चाहिए, कन्नड़ बोलना चाहिए, ताकि हमारी बात इस हुकूमत में, विधानसभा में और पार्लियामेंट में हमारी आवाज पहुंच सके। इसके लिए कन्नड़ में बात करना बहुत जरूरी है। आ कन्नड़ नानो तमिलनो कन्नड़ विशेषवागे कन्नड़ ಮಾತನಾಡಕ್ಕೆ ಪ್ರಯತ್ನ ಮಾಡ್ತೀನಿ ದಯವಿಟ್ಟು। ನಾವೆಲ್ಲರೂ ಭಾರತೀಯರು, ನಮ್ಮ ಭಾರತ ಸುಂದರವಾದ ಭಾರತ, ಸುಂದರವಾದ ಭಾರತ, ಭಾರತ ಒಂದು ಹೂವಿನ ಕೊಚ್ಚೆ ಇದ್ದಂಗೆ, ಇದರಲ್ಲಿ ಅನೇಕ ಬಣ್ಣದ ಹೂವುಗಳಿದೆ, ಲೈಕ್ ಹಿಂದೂ ಮುಸ್ಲಿಂ ಸಿಖ್ ಈಸಾಯಿ ಆಪಸ್ ಮೇ ಹಮ್ ಸಬ್ ಭಾಯಿ ಭಾಯಿ, ಸಾರೆ ಜಹಾನ್ ಸೇ ಅಚ್ಚಾ ಹಿಂದೂಸ್ತಾ ಹಮಾರಾ, ಹಮ್ ಬುಲ್ಬುಲೆ ಹೈ ಇಸ್ಕೇ ಯೇ ಗುಲ್ಸ್ತಾ ಹಮಾರಾ। ಯೇ ಈ ಪಾಠವನ್ನು ನಮ್ಮನ್ನ ಮೊದಲನೇ ಕ್ಲಾಸ್ನಲ್ಲಿ ಹೇಳಿಕೊಟ್ಟಿರೋದು, ನಾವು ಮುಸಲ್ಮಾನರು ಯಾರು ಈ ದೇಶದಲ್ಲಿ, ಫಸ್ಟ್ ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ। 1947 ಅಲ್ಲಿ ಆ ಭಾಗದಲ್ಲಿ ನಿಂತು ಚಿನ್ನ ಅವರು ನಮ್ಮನ್ನ ಕರೀತಿದ್ರು, ಬನ್ನಿ ನಾವು ಮುಸಲ್ಮಾನರು, ಮುಸಲ್ಮಾನರು ಎಲ್ಲರೂ ನಾವು ಹೊಸದಾಗಿ ಬಂದು ಇಸ್ಲಾಮಿಕ್ ದೇಶ, ಮುಸಲ್ಮಾನರ ದೇಶ ಕಟ್ಟೋಣ, ನಾವು ಹಾಯವಾಗಿರೋಣ। ಆವಾಗ ನಮ್ಮ ತಂದೆ, ನಮ್ಮ ತಾತ, ನಮ್ಮ ಮುತ್ತಾತ, ನಾವು ಮುಸಲ್ಮಾನರು, ಮುಸಲ್ಮಾನರು ಜೊತೆಯಲ್ಲಿ ಅಲ್ಲ, ನಾವು ಹಿಂದೂ ಮುಸಲ್ಮಾನ್ ಸಿಖ್ ಈಸಾಯಿ ಒಂದಾಗಿರ್ತೀವಿ ಅಂತ ತೀರ್ಮಾನ ತಗೊಂಡ ಅಂತ ಅವ್ರ ಮಕ್ಕಳು ಮುಸಲ್ಮಾನರು। ನಾವು ಮುಸಲ್ಮಾನರ ನಿಷ್ಠೆ, ಮುಸಲ್ಮಾನರ ನಿಷ್ಠೆ, ಎಲ್ಲರೂ ಧಾರ್ಮಿಕರು। ಕೆಲವು ನಮ್ಮ ಅಣ್ಣ ತಮ್ಮಂದರು ಹಿಂದೂ ಬಾಂಧವರು ಇದ್ದಾರೆ, ಕ್ರಿಶ್ಚಿಯನ್ ಬಾಂಧವರು ಇದ್ದಾರೆ, ಸಿಖ್ ಬಾಂಧವರು ಇದ್ದಾರೆ, ಪಾರ್ಸೀಸ್ ಇದ್ದಾರೆ, ಅನೇಕ ಬುದ್ಧಿಸ್ಟ್ ಇದ್ದಾರೆ, ಪೂಜೆಯನ್ನು ಮಾಡೋರು ಎಷ್ಟೊತ್ತು ಮಾಡ್ತಾರೆ। ಆದರೆ ಈ ಮುಸಲ್ಮಾನರು ಐದೊತ್ತು, ಒಂದು ದಿವಸದಲ್ಲಿ ಐದು ಹತ್ತು, ಐದು ಟೈಮು, ಐದು ಟೈಮ್ ಅಂದರೆ 48 ರಕಾತ್ ಅಂತ ಹೇಳಿದ್ರು, 48 ಸಾತಿ ನಾವು ನಮಾಜಿ ಮಾಡುವಾಗ 96 ಸತಿ ಒಂದು ದಿವಸದಲ್ಲಿ, 96 ಟೈಮು ಪವಿತ್ರವಾದ ಭಾರತದ ಭೂಮಿಯ ಮೇಲೆ ನಮ್ಮ ಹಣೆಯನ್ನು ಮಾಡ್ತಾ ಇದ್ದೀವಿ ನಾವು। ಇದಕ್ಕಿಂತ ದೊಡ್ಡದು ನಾವು ಏನು ತೋರಿಸಬೇಕಾಗಿದೆ ಹೇಳಿ ನೀವು? ನಾವು ಶತ್ರು ಸಹ ಬಡವರು ಇರಬಹುದು, ಮುಸಲ್ಮಾನರು ಮನೆಯಿಲ್ಲದಾಗಿರ ಮುಸಲ್ಮಾನರು ಇರಬಹುದು, ಕೆಲಸ ಕಾರ್ಮಿಕರು ಮುಸಲ್ಮಾನರು ಇರಬಹುದು, ಆದರೂ ಸಹ ಈ ಮುಸಲ್ಮಾನರು ಯಾರು, ಬಡವರು ಯಾರು ಇಲ್ಲ, ಏನೂ ಇಲ್ಲ, ಇವ್ರಿಗೆ ಇರಕ್ ಮನೆ ಇಲ್ಲ ಅಂದ್ರೆ ಕಡೆಯಲ್ಲಿ 3x6 ಸೈಡ್ ಇದ್ದೇ ಇದೆ, ನಾವು ಇಲ್ಲೇ ಈ ಮಣ್ಣಲ್ಲೇ ಬೈತೀವಿ ನಾವು, ನಾವು ದೇಶ ಬಿಟ್ಟು ಹೋಗೋರಲ್ಲ ನಾವು, ನಾವು ಇನ್ನೇನು ನಿಷ್ಠೆ ತೋರಿಸ್ಬೇಕು। ಯಾವನು ಹೇಳ್ತಾನೆ ಪಂಚರ್ ಹಾಕು ಸಾಬ್ರು, ಏ ಕಿವಿ ಬೆಚ್ಚಿ ಕೇಳಿ, ರೋಲೆಕ್ಸ್ ಗಡಿ ಕಟ್ಟಿದ್ರಿ ಕೈನಲ್ಲಿ, ಗಡಿಯಾರ ಮಾಡ್ದವನು ಯಾರಂತ ಗೊತ್ತಿಲ್ಲ, ನನ್ನ ಹತ್ರ ಫಾರ್ಚ್ಯೂನರ್ ಇದೆ ಅದು ಮಾಡ್ದವನು ಯಾರಂತ ಗೊತ್ತಿಲ್ಲ, ಒಂದು ಟೈರ್ ಟ್ಯೂಬ್ ಮಾಡ್ದವನು ಯಾರಂತ ಗೊತ್ತಿಲ್ಲ, ಒಂದು ಮೊಬೈಲ್ ಮಾಡ್ದವನು ಯಾರಂತ ನನಗೆ ಗೊತ್ತಿಲ್ಲ। ಆದರೆ ಈ ನಿಮ್ಮ ಮೊಬೈಲು, ನಿಮ್ಮ ಗಡಿಯಾರ, ನಿಮ್ಮ ಗಾಡಿ, ನಿಮ್ಮ ಟೈರ್ ಪಂಚರ್ ಆದರೆ ಅದಕ್ಕೆ ಮೆಕ್ಯಾನಿಕ್ ಮಾತ್ರ ಮುಸಲ್ಮಾನ ಇರೋದು, ಮುಸಲ್ಮಾನರು ಇಲ್ಲದೆ ಈ ದೇಶ ಏನೂ ಮಾಡೋಕ್ಕಾಗಲ್ಲ।
ಮುಸಲ್ಮಾನರು ಹೆಸರು ಹೇಳ್ಕೊಂಡು ಈ ಬಿಜೆಪಿ ಇವತ್ತು ಕೇಂದ್ರ ಸರ್ಕಾರದಲ್ಲಿದೆ. ಕೇಂದ್ರ ಸರ್ಕಾರದಲ್ಲಿ ಬಂದಿರೋದವರು ಬರೀ ಮುಸಲ್ಮಾನ ಪಾಕಿಸ್ತಾನ ತೋರಿಸ್ಕೊಂಡೇ ಇವರು ಈ ಕೇಂದ್ರದಲ್ಲಿ ಬಂದಿರುವಂತಹ ಬಿಜೆಪಿ ಇವತ್ತು ನಿಮ್ಮ ನಮ್ಮ ಮುಂದುಗಡೆ ಒಂದು ದೊಡ್ಡ ಸಂಕಟ, ಒಂದು ದೊಡ್ಡ ಪ್ರಾಬ್ಲಮ್. ಪ್ರಾಬ್ಲಮ್ ಏನು ಇದು? ದಯವಿಟ್ಟು ಭಯ ಪಡಬೇಡಿ ಮುಸಲ್ಮಾನರೇ, ಇದು ನಿಮ್ಮ ಸಮಸ್ಯೆ ಅಲ್ಲ. ಇದು ಬರೀ ನೀವು ಟಾರ್ಗೆಟ್ ಆಗಿರೋದು ಮುಸಲ್ಮಾನರ ಮಾತ್ರ, ಪಿಕ್ಚರಲ್ಲಿ ಮಡಗಿರೋದು. ಫಸ್ಟ್ ಟ್ರೈಲ್ ತೆಗೆದಿರೋದು ಮುಸಲ್ಮಾನರ ಮೇಲೆ. ಇವ್ರ ಕಲ್ಪನೆ, ಇವ್ರ ಕನಸು, ಇವ್ರ ವಿಚಾರಗಳು ಬೇರೆದಾಗಿದೆ. ಅದು ಬೇರೆ ಯಾವುದನ್ನು ನಿಮ್ಮನ್ನು ಹೇಳ್ತೀನಿ, ಈ ದೇಶದಲ್ಲಿ ಇರುವಂತಹ ನಮ್ಮ ಶೂದ್ರನ್ನ, ನಮ್ಮ ಎಸ್ ಸಿ ಎಸ್ ಟಿ ಅವ್ರನ್ನ, ನಮ್ಮ ಓ ಬಿ ಸಿ ಎಸ್ ಸಿ ಎಸ್ ಟಿ ದಲಿತರ ಬಾಂಧವ್ರನ್ನ ಇವ್ರನ್ನ ತುಳಿದು ಗುಲಾಮರು ಮಾಡ್ಬೇಕನ್ನೋದ ಕನಸನ್ನ ನೋಡಿ ಶುರುವಾತ್ ಮಾತ್ರ ಮುಸಲ್ಮಾನರಿಂದ ಮಾಡಿರೋದು. ನೀವು ಬರೀ ಮುಸಲ್ಮಾನರಲ್ಲ ಪ್ರೊಟೆಸ್ಟ್ ಮಾಡಬೇಕಾಗಿರೋದು. ನೀವು ಮುಸಲ್ಮಾನರು ನಿಜವಾಗ್ಲೂ ಮುಸಲ್ಮಾನರು ಆಗಿದ್ರೆ ಈ ದೇಶದ ಸಂವಿಧಾನವನ್ನು ಉಳಿಸೋಕ್ಕಾಗ ನೀವು ಬಂದಿದ್ರೆ ನೀವೆಲ್ಲ ನಮ್ಮ ಹಿಂದೂ ಬಾಂಧವರ ಹತ್ರ ಹೋಗಿ ಹೋಗಿ ನಮ್ಮ ಶೂದ್ರ ಬಾಂಧವರಿಗೆ ಹೇಳಿ, ಅವ್ರಿಗೆ ಹೇಳಿ ನಿಮ್ಮ ವರ್ಣ ವ್ಯವಸ್ಥೆ ಏನಾಗಿದೆ, ಈ ಮನುಸ್ಮೃತಿನಲ್ಲಿ ಏನು ಬರೀತಾರೆ, ಶೂದ್ರಿಗೆ ಏನು ಸ್ಥಾನಮಾನ ಕೊಟ್ಟಿದ್ದಾರೆ, ಯಾರನ್ನ ಗುಲಾಮರು ಮಾಡಕ್ಕೆ ಕೊಟ್ಟಿದ್ದಾರೆ ಅನ್ನೋದು ಜ್ಞಾನವನ್ನು ಅವ್ರನ್ನ ಕೊಡಿ ಹೆಚ್ಚಾಗಿ, ನಿಮ್ಗಿಂತ ಹೆಚ್ಚಾಗಿ. ಇದು ತಮ್ಮೆಲ್ಲರ ಕರ್ತವ್ಯ, ತಾವೆಲ್ಲರೂ ಮಾಡ್ತಿರಲ್ಲ ತಬ್ಲೀಕ್ ಅಂತ, ಇದು ನಿಜವಾದ ತಬ್ಲೀಕ್. ಇದು ನೀವು ಮಾಡಬೇಕಾಗಿರೋದು ತಬ್ಲೀಕು. ನೀವು ಹೋಗ್ಬಿಟ್ಟು ನಮ್ಮ ಅಣ್ಣ ತಮ್ಮಂದ್ರು ಹಿಂದೂ ಬಾಂಧವ್ರ ಹತ್ರ ಹೇಳಿ ಇದು ನಿಮ್ಮನ್ನ ಟಾರ್ಗೆಟ್ ಮಾಡ್ತಿರೋದು ಬರೀ ನಮ್ಮನ್ನ ಅಲ್ಲ ಅಂತ. ಯಾವ ರೀತಿ ಇವರು ಸಿ ಎ ಏನು, ಸಿ ಎ ಅಂದ್ರೆ ಅರ್ಥ ಏನು, ಇವ್ರೇನು ಹೇಳ್ತಾರೆ, ಐದು ದೇಶ ಬಾಂಗ್ಲಾದೇಶ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಈ ಮೂರು ದೇಶದಲ್ಲಿ ಐದು ಜನರು ಮಾತ್ರ. ಯಾರ್ಯಾರಿಗೆ? ಕ್ರಿಶ್ಚಿಯನ್ಸ್, ಸಿಖ್, ಬುದ್ಧಿಸ್ಟ್, ಮತ್ತು ಜೈನ್ ಆ್ಯಂಡ್ ಪಾರ್ಸಿಸ್. ಪಾರ್ಸಿಸ್ ಎಷ್ಟು ಜನ ಇರ್ಬೋದು? ಹಾರ್ಡ್ಲಿ ಒಂದು 50,000, 1,00,000 ಹೆಚ್ಚಾಗಿಲ್ಲ. ಕ್ರಿಶ್ಚಿಯನ್ಸ್ ಇದ್ದಾರೆ, ಸಿಖ್ಗಳಿದ್ದಾರೆ, ಬುದ್ಧಿಸ್ಟ್ ಇದ್ದಾರೆ. ನಾನು ಇವತ್ತು ಇವನ್ನ ಕೇಳಲಿಕ್ಕೆ ಪ್ರಶ್ನೆ ಮಾಡೋಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ಈ ದೇಶದಲ್ಲಿ ಇದ್ದಂಥ ಬುದ್ಧ ಧರ್ಮವನ್ನು ನಾಶ ಮಾಡಿದವ್ರು ಯಾರು? ಮುಸಲ್ಮಾನರು ಖಂಡಿತ ಇಲ್ಲ, ಮುಸಲ್ಮಾನರು ತೊಂದರೆ ಕೊಟ್ಟಿಲ್ಲ. ಬುದ್ಧಿಸಂನ ನಾಶ ಮಾಡಿ ಬುದ್ಧಿಸ್ಟ್ನ ಟೆಂಪಲ್ಗಳನ್ನ ಹಾಳು ಮಾಡಿದವ್ರು ಯಾರು? ನೀವು ಅವರಲ್ಲೇ ಅವ್ರು ನೋಡಬೇಕಾಗತ್ತೆ, ಹುಡುಕ್ಬೇಕಾಗತ್ತೆ. ಇವತ್ತು ಆ ಬುದ್ಧಿಸ್ಟ್ನ ಸಹಾಯ ಮಾಡಕ್ಕೆ ಹೋಗಿದ್ದಾರೆ, ಕ್ರಿಶ್ಚಿಯನ್ಸ್ನ ಸೆಕೆಂಡ್ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ, ಸಿಖ್ಗಳನ್ನ ಥರ್ಡ್ ಟಾರ್ಗೆಟ್ ಮಾಡಿಕೊಂಡಿದ್ದಾರೆ. ಅವ್ರ ಮುಖ್ಯ ಉದ್ದೇಶ ನಮ್ಮ ಶೂದ್ರನ್ನ, ನಮ್ಮ ಎಸ್ ಸಿ ಎಸ್ ಟಿ ಓ ಬಿ ಸಿ, ನಮ್ಮ ಆದಿವಾಸಿಗಳನ್ನ ಅವ್ರನ್ನ ತುಳಿಬೇಕಂತ ಇವ್ರ ಕನಸಾಗಿದೆ. ಆ ಕನಸನ್ನ ಇವ್ರದ್ದು ಕನಸು ನೆನೆಸಾಕ್ಬಾರ್ದಂದ್ರೆ ತಾವೆಲ್ಲರೂ ಬರಬೇಕು. ಬರೀ ಇಷ್ಟೇ ಅಲ್ಲ, ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು ಬರಬೇಕಾಗಿದೆ. ಯಾಕಂತ ಹೇಳಿದ್ರೆ ತೊಂದರೆ ಬಂದಾಗ ಇವ್ರದ್ದು ಒಬ್ಬರಿಗೆ ಬರಲ್ಲ. ಸಿ ಎ ಬಿಲ್ ಇವ್ರು ತೊಗೊಂಬಂದು ಇವ್ರ ಪ್ರಯತ್ನ ಏನು, ಮುಸಲ್ಮಾನರನ್ನ ಅದರಿಂದ ಹೊರಗಡೆ ಮಡಗಿದ್ದಾರೆ. ಕಾರಣ ಏನು? ಯಾಕೆ ಮುಸಲ್ಮಾನನ ಬಲಿದಾನ ಕೊಡುವಾಗ ನಾವು ಸ್ಯಾಕ್ರಿಫೈಸ್ ಮಾಡೋಕ್ಕೆ, ನಾವು ಎಲ್ಲದಕ್ಕೆ ಮುಂದೆ ಬರಬೇಕಾದ್ರೆ ನಾವು ನಮ್ಮನ್ನು ಬಳಸ್ಕೊಂಡು ಸ್ವಾತಂತ್ರ್ಯದಲ್ಲಿ ಅನೇಕ ಮೌಲ್ವಿಗಳು ಫಸ್ಟ್ ಎಲ್ಲದಕ್ಕಿಂತ ಮುಂಚೆ ಬಂದವರು ಮೌಲ್ವಿಗಳು. ಮೌಲ್ವಿಗಳು ಬಂದು ಬಲಿದಾನ ಕೊಟ್ಟು ಮೌಲ್ವಿಯವರೇ ಶಹಾದತ್ ಹೇ ಇಸ್ ಮುಲ್ಕ್ ಮೇ ಯಾದ ರಖೋ ಮುಸಲ್ಮಾನ, ಏ ಪಹಲೆ ಜಮಾತೋನ್ ಸೇ ನಿಕ್ಲಾ ಬಾಯ್, ಏ ಮಸಾಜಿದ್ ಸೇ ನಿಕ್ಲಾ ಬಾಯ್. ಇವತ್ತು ಯಾವನೋ ಮಸೀದಿ ಬಗ್ಗೆ ಟೀಕೆ ಮಾಡ್ತಾನಂತೆ, ನಿಮ್ಮ ಮಾತೆಂದವ್ರು ತೋರಿಸ್ತಿದ್ರು, ಅದು ಯಾವುದೋ ಒಂದು ಬರುತ್ತಲ್ಲ ನಿಮ್ಮ ಕಾರ್ಯಕ್ರಮ, ಅದರಲ್ಲಿ ಕುಣಿತಿದ್ದ ಬಾಯಲ್ಲಿ ನಿಂಬೆಹಣ್ಣು ಹಿಡ್ಕೊಂಡು ಕೋತಿ ಇಲ್ದ ಬಾ ಕೋತಿ ಇಲ್ಲದೆ ಬಾಲ ಇಲ್ದಿದ್ದು ಕೋತಿ ಕುಣ್ಣ ಕುಣಿತಾ ಇದ್ದವನು. ಇವತ್ತು ಅವನು ನಮ್ಮ ಮಸೀದಿಗಳ ಬಗ್ಗೆ ಟೀಕೆ ಮಾಡಿದವನು. ಯೋಗ್ಯತೆ ಇದೆಯಾ ಅವನು? ಒಂದು ದಿವಸ ಮಸೀದಿ ಹತ್ರ ಹೋಗ್ಬಿಟ್ಟು ಆ ಗುರುಗಳ ಹತ್ರ ನಿಂತ್ಕೊಂಡು ನಿನ್ನ ಧರ್ಮ ಏನಂತ ತಿಳ್ಕೊಂಡಿದ್ದಾನೆ ಅವನು? ತಿಳಿದ ಇರು ಮಾತಾಡುವಂಥ ಅಯೋಗ್ಯರ ಬಗ್ಗೆ ಮಾತಾಡೋದು ನನಗೆ ನಾಚಿಕೆ ಬರುತ್ತೆ. ನಾವು ಮಾತು ಸಹ ಆಡಬಾರ್ದು ಇಂಥವ್ರ ಬಗ್ಗೆ. ಇವರು ಸಂವಿಧಾನ ಕಾನೂನು ಇವ್ರು ಮಾಡ್ತಾ ಇರೋದು ಪ್ರಯತ್ನ ಏನು? ಸಿ ಎ ಎ ತಗೊಂಬಂದರೆ ಫಸ್ಟು ನಮ್ಮ ಡಾಕ್ಟರ್ ಬಿ ಆರ್ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಬರೆದಿರುವಂಥ ಸಂವಿಧಾನ ಇದು. ಎಲ್ಲರೂ ಇವತ್ತು ನಮ್ಮ ಮುಸಲ್ಮಾನರು ನಮಾಜಿ ಮಾಡ್ತಾರೆ, ಮಸೀದಿಗೆ ಹೋಗ್ತಾರೆ, ಪೀಸ್ಫುಲ್ ಆಗಿದ್ದಾರೆ. ನಮ್ಮ ಹಿಂದೂ ಜನಾಂಗದವರು 33 ಕೋಟಿ ದೇವರಲ್ಲಿ ನಂಬಿಕೆ ಮಡಗಿದ್ದಾರೆ, ಅವ್ರವ್ರ ನೆಂಬ ದೇವರಲ್ಲಿ ಅವರು ಪೂಜೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಕ್ರಿಶ್ಚಿಯನ್ಸ್ ಅವರು ಪ್ರೇಯರ್ ಮಾಡ್ತಾರೆ. ಇದಕ್ಕೆ ನಮ್ಮ ಸಿಖ್ನವರು ಅವ್ರ ಗುರುದ್ವಾರಕ್ಕೆ ಹೋಗ್ತಾ ಇದ್ದಾರೆ, ಕ್ರಿಶ್ಚಿಯನ್ಸ್ ಚರ್ಚ್ಗೆ ಹೋಗ್ತಾ ಇದ್ದಾರೆ, ಪ್ರೇಯರ್ ಮಾಡ್ತಾರೆ. ಇದಕ್ಕೆಲ್ಲ ಸ್ವಾತಂತ್ರ್ಯ ಕೊಟ್ಟಿದ್ಯೇನು? ಯಾವ ಬುಕ್ಲಿಂದ ನಮಗೆ ಸ್ವಾತಂತ್ರ್ಯ ಸಿಗತ್ತೆ ಮುಂಚೆ? ಇದ್ರ ಅರ್ಥ ಮಾಡ್ಕೊಳ್ಳಿ, ಇದು ಅರ್ಥ ಮಾಡ್ಕೊಳ್ಳುವಂಥ ಮಾತು. ಇದಕ್ಕೆಲ್ಲದಕ್ಕೂ ಸ್ವಾತಂತ್ರ್ಯ, ಎಲ್ಲ ಧರ್ಮಕ್ಕೂ ಸ್ವಾತಂತ್ರ್ಯ ಕೊಡೋದು ನಮ್ಮ ಸಂವಿಧಾನ. ನಮ್ಮ ಸಂವಿಧಾನ ಬರೆದಿರೋದು ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು. ಈ ಸಂವಿಧಾನದ
ಆರ್ಟಿಕಲ್ 14 ಮತ್ತು 15ಗೆ ಎಫೆಕ್ಟ್ ಆಗೋಂಗೆ ಮುಂಚೆ ಅದ್ರದ್ದು ಅಡಿಪಾಯ ಅದು ಪಾಯದ ಕಲ್ಲನ್ನ ತೆಗೆದಾಕಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾವೇನಾದರೂ ಸಿ ಎಗೆ ಒಪ್ಕೊಂಡ್ರೆ ಈ ನಮ್ಮ ಭಾರತದ ಸಂವಿಧಾನದ ಅಡಿಪಾಯ ತೆಗೆದಂಗಾಗತ್ತೆ. ಪಾಯ ತೆಗೆದ ಮೇಲೆ ಅದಕ್ಕೆ ಏನು ಬೇಕಾದರೂ ಸೇರಿಸ್ಕೋಬೋದು, ಹೆಂಗೆ ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು, ಹೆಂಗೆ ಬೇಕಾದರೂ ಆಡ್ಬೋದು ಅನ್ನೋದು ಕನಸನ್ನ ಇವ್ರು ನೋಡಿದ್ದಾರೆ. ಇವ್ರ ಕನಸು ನೆನೆಸ ಆಗಬಾರ್ದಂದ್ರೆ ತಾವೆಲ್ಲರೂ ಈ ಪ್ರೊಟೆಸ್ಟ್ನ ಕಂಟಿನ್ಯೂ ಮಾಡಬೇಕಾಗತ್ತೆ. ಮಾತಾಡಬೇಕಾದ್ರೆ ಬೇಕಾದಷ್ಟಿದೆ. ಇದ್ರ ಹಿಂದ್ಗಡೆ ಎನ್ ಪಿ ಆರ್ ತಗೊಂಬರ್ತಾರೆ. ಎನ್ ಪಿ ಆರಲ್ಲಿ ನಿಮ್ಮ ತಾತನ ಸರ್ಟಿಫಿಕೇಟ್ ಬೇಕು, ನಿಮ್ಮ ಅಪ್ಪನ ಸರ್ಟಿಫಿಕೇಟ್ ಬೇಕು. ನಾನು ಕೇಳ್ತೀನಿ, ಒಬ್ಬ ಬಡವ ರೈತ, ಒಬ್ಬ ಕೂಲಿ ಕೆಲಸ ಮಾಡೋನು, ಅವನಲ್ಲಿ ಬಿಡಿ ಮುಸಲ್ಮಾನರ ಕತೆ, ಬಿಡಿ ಮುಸಲ್ಮಾನರ ಕತೆ. ಮುಸಲ್ಮಾನ್ ಈ ದೇಶದಲ್ಲಿ ಇಲ್ದಾದ್ರೆ ರಾಜಕೀಯನೇ ನಡೆಯಲ್ಲ. ನಮ್ಮ ತೋರಿಸಿನೇ ರಾಜಕೀಯ ಮಾಡಬೇಕಿವ್ರು. ನಾವೇನು ಹೆದರ್ಕೊಳ್ಳೋಂಗಿಲ್ಲ ನಮ್ಮ ಮುಸಲ್ಮಾನರೇ. ಆದರೆ ನಮ್ಮ ಇದು ಅನೇಕ ಧರ್ಮದವರು, ನಮ್ಮ ಶೂದ್ರರು, ನಮ್ಮ ಎಸ್ ಟಿ ಎಸ್ ಸಿ, ನಮ್ಮ ಆದಿವಾಸಿಗಳು, ಇವರೆಲ್ಲ ಏನು ಮಾಡಬೇಕಾಗಿದೆ? ಒಬ್ಬ ಕೂಲಿ ಕೆಲಸ ಮಾಡೋನು, ಒಬ್ಬ ಚಾಕರಿ ಮಾಡೋನು, ಇವ್ರು ಇನ್ನೇನು ಮಾಡ್ದೇ ಇಲ್ಲ. ನಮ್ಮ ದೇಶದಲ್ಲಿ ಇದರ ಹೆಚ್ಚಾಗಿ ಲಂಚದ ವ್ಯವಸ್ಥೆ ಮಾಡ್ತಾಯಿದ್ದಾರೆ, ಕರಪ್ಷನ್ನ ಹೆಚ್ಚಿಸ್ತಾ ಇದ್ದಾರೆ. ಎಲ್ಲರೂ ಹೋಗ್ಬಿಟ್ಟು ಲೈನಲ್ಲಿ ನಿಂತ್ಕೊಂಡು ಆಫೀಸಲ್ಲಿ ನಮ್ಮ ಅಪ್ಪನ ಬರ್ತ್ ಸರ್ಟಿಫಿಕೇಟ್ ಕೊಡಿ, ನಮ್ಮ ತಾತನ ಜನ್ಮಸ್ಥಾನ ಕೊಡಿ, ಎಲ್ಲರೂ ಲೈನಲ್ಲಿ ನಿಂತ್ಕೊಂಡು ಕಾಗದ ತೊಗೊಂಬಂದಿದ ನಂತರ ಆಫೀಸರ್ಗೆ ಅರ್ಥ ಆದರೆ ಓಕೆ, ಆಫೀಸರ್ಗೆ ಅರ್ಥ ಹಾಕಿದ್ರೆ ಅವ್ನು ರಿಜೆಕ್ಟ್ ಮಾಡ್ತಾನೆ. ಅವ್ನು ಹೇಳ್ತಾನೆ, ಈಸ್ ದ ಡೌಟ್ಫುಲ್ ಕ್ಯಾಂಡಿಡೇಟ್ ಅಂತಾನೆ. ಈ ವ್ಯಕ್ತಿ ಮೇಲೆ ನಮಗೆ ಶಂಕೆ ಇದೆ, ಡೌಟ್ ಇದೆ ಅಂತ ಹೇಳ್ತಾನೆ. ಆವಾಗ ಅವನಿಗೆ ಡೌಟ್ ಬಂದಾಗ ಅವನೇನು ಮಾಡಬೇಕು? ಸ್ವಾಮಿ, ನಾನು ತಪ್ಪು ಮಾಹಿತಿ ಕೊಟ್ಟಿದ್ದೆ, ನಾನು ಭಾರತೀಯ ಅಲ್ಲ, ನಮ್ಮ ಹಿರಿಯರು ಪಾಕಿಸ್ತಾನದಿಂದ ಬಂದರು, ಬಾಂಗ್ಲಾದೇಶದಿಂದ ಬಂದರು, ಅಫ್ಘಾನಿಸ್ತಾನದಿಂದ ಬಂದರು, ನಾನು ಈ ತಪ್ಪನ್ನ ಒಪ್ಕೋತೀನಿ, ತಾವು ಹೇಳಿದ ಶಿಕ್ಷೆ ಪೆನಾಲ್ಟಿ ನಾನು ಕಟ್ಟಕ್ಕೆ ತಯಾರಾಗಿದ್ದೀನಿ ಅಂದರೆ ಆಮೇಲೆ ಆಯಿತು ಅಂತ ಆ ಕೇಂದ್ರ ಸರ್ಕಾರ ಕರುಣೆ ತೋರಿಸಿ ಇವ್ರನ್ನ ಭಾರತೀಯ ಸರ್ಟಿಫಿಕೇಟ್ ಕೊಡ್ತಾರೆ ನಮ್ಮ ಹಿಂದೂ ಅಣ್ಣ ತಮ್ಮಂದ್ರಿಗೆ. ಯಾವಾಗ ಮೊದಲೇ ತಪ್ಪು ಒಪ್ಕೋಬೇಕು, ನಾವು ಭಾರತೀಯರಿಲ್ಲ ಅಂತ ಒಪ್ಕೋಬೇಕು, ಆಮೇಲೆ ಅವ್ರನ್ನ ಭಾರತೀಯ ಮಾಡೋದು. ಮುಸಲ್ಮಾನರಿಗೆ ಕಳಿಸ್ಬಿಡ್ತೀನಿ, ಎಲ್ಲಿಗಪ್ಪ ಕಳಿಸ್ತೀಯಾ? ಎಷ್ಟು ಜೈಲಿದೇನೆ ಹತ್ರ, ಎಷ್ಟು ಡಿಟೆನ್ಷನ್ ರೂಮ್ ಕಟ್ತೀಯಾ, ಎಷ್ಟು ಬೇಕು? ಯಾರೋ ಒಬ್ಬ ಹೇಳ್ತಿದ್ದ ಆ ವಿಡಿಯೋನಲ್ಲಿ 10 ಲಕ್ಷ ಕೋಟಿ ಬೇಕಾಗತ್ತೆ. 10 ಲಕ್ಷ ಕೋಟಿ ಡಿಟೆನ್ಷನ್ ರೂಮ್ ಕಟ್ಟಬೇಕಾದ್ರೆ ಅದು 3 ಕೋಟಿ 2 ಕೋಟಿ ಜನರಿಗೆ ಮಡಗಬೇಕಾದ್ರೆ ಮಾತ್ರ, 20 ಕೋಟಿ ಜನರಿಗೆ ಏನು ಮಾಡ್ತೀಯಪ್ಪ? ಇನ್ನೊಂದು ಪಾಕಿಸ್ತಾನ ಮಾಡ್ತೀರಾ? ಇನ್ನೊಂದು ದೇಶಕ್ಕೆ ಕಳಿಸ್ತೀರಾ? ಇವತ್ತು ಇವ್ರು ನಡೆಸ್ತಾ ಇರೋದು ಈ ನಾಟಕ, ಇದು ಇವ್ರ ಖಾನ್ ಅವರು ವಿದೇಶಗಳಲ್ಲಿ ಗೊತ್ತಾಗಿದ್ರೆ ಪೂರ್ತಿ ಪ್ರಪಂಚದಲ್ಲಿ 57 ಇಸ್ಲಾಮಿಕ್ ಕಂಟ್ರಿ ಇದ್ದಾರೆ, ಅವರೆಲ್ಲರಿಗೂ ನಾವು ಪಾಠ ಹೇಳ್ಕೊಟ್ಟಂಗಾಗುತ್ತೆ. 57 ಕಂಟ್ರಿನಲ್ಲಿ ನನ್ನ ಹಿಂದೂ ಅಣ್ಣ ತಮ್ಮಂದರು ಹಾಯವಾಗಿ ಬದುಕ್ತಾ ಇದ್ದಾರೆ, ಚೆನ್ನಾಗಿ ಬದುಕ್ತಾ ಇದ್ದಾರೆ. ಆ ಇಸ್ಲಾಮಿಕ್ ದೇಶಗಳಿಂದ ಏನಾದರೂ ಅಲ್ಲಿಂದ ಹೊರಗಡೆ ಕಳ್ಸೋಕ್ಕೆ ಶುರು ಮಾಡಿದ್ರೆ ಈ ಭಾರತದ ಬಜೆಟಲ್ಲಿ 13%ಕ್ಕಿಂತ ಹೆಚ್ಚಾಗಿ ರೆವೆನ್ಯೂ ಬರ್ತಾ ಇರೋದು ಫಾರಿನ್ ಕಂಟ್ರಿಯಿಂದ, ಡಾಲರ್ ಅಲ್ಲಿ ಬರ್ತಾ ಇದೆ, ವೈಟ್ ಆ್ಯಂಡ್ ವೈಟ್ ಮನಿ. ಆ ವೈಟ್ ಮನಿಗೆ ತಡೆ ಆಗತ್ತೆ, ದೇಶವನ್ನು ನಾಶ ಮಾಡಕ್ಕೆ ಕೊಟ್ಟಿದ್ದಾರೆ ಇವರೆಲ್ಲ. ಇವಾಗ ಆವಾಗಲೇ ಮಲೇಷ್ಯಾ ಜೊತೆ ವಿರೋಧ ಕಟ್ಕೊಂಡು ಪಾಮ್ ಆಯಿಲ್ ರೇಟ್ ಹೆಚ್ಚಾಗಿದೆ, ಪರ್ ಟನ್ನು ಅಷ್ಟು ಬ್ಯಾರಲ್ ಗೊತ್ತಿಲ್ಲ, $10 ಹೆಚ್ಚಾಗಿದೆ. ಇವಾಗ ಹೋಗ್ಬಿಟ್ಟು ಇಂಡೋನೇಷ್ಯಾ ತಗೊಳ್ತಾ ಇದ್ದಾರೆ, ಪಾಕಿಸ್ತಾನ ಇದೆ, ಇರಾಕಿಂದ ನಮ್ಮನ್ನ ಪೆಟ್ರೋಲ್ ಈಸಿಯಾಗಿ ಸಿಗತ್ತೆ, ಅದನ್ನ ಬಿಟ್ಬಿಟ್ಟು ಇವರು ಈ ಅಮೆರಿಕದಿಂದ ಕಾಸ್ಟ್ಲಿ ಪೆಟ್ರೋಲ್ ಅನ್ನು ಕೊಂಡ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ರೀತಿಯಿಂದ ಅಷ್ಟೇ ಅಲ್ಲ, 350,000 ಬೇರೆಯವ್ರನ್ನ, ಇವರ ಉದ್ಯಮಿಗಳನ್ನ, ಕೆಲವೊಂದಷ್ಟು ಉದ್ಯೋಗಗಳನ್ನ ಲಾಭ ಮಾಡೋಕ್ಕೆ ಅವನ್ನ ಲಾಭ ಮಾಡಿಕೊಟ್ಟಿದ್ದಾರೆ. 1,76,000 ಕೋಟಿ RBIಯಿಂದ ಆಲ್ರೆಡಿ ರಿಸರ್ವ್ ಇದ್ದಿದ್ದ ಹಣವನ್ನು ತರ್ತಿದ್ದಾರೆ. ಇವಾಗ ತಿರ್ಗಾ 40,000 ಕೋಟಿ ಈ ಸರ್ಕಾರ ನಡೆಸಕ್ಕೆ ಹೇಳ್ತಾ ಇದ್ದಾರೆ. GDP ಪಾಕಿಸ್ತಾನ್ 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 ಪಾಕಿಸ್ತಾನ್, ನನ್ನ ಎಕ್ಕದ ಪಾಕಿಸ್ತಾನ್. ಆ ಪಾಕಿಸ್ತಾನ್ಗೆ ಹೋಲಿಕೆ ಮಾಡಿ 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 ನನ್ನ ಮಹಾನ್ ದೇಶ ನಾನು ಕಂಪೇರ್ ಮಾಡಬೇಕಾಗಿದ್ದು ಅಮೆರಿಕಾ ಜೊತೆ, ಆ ಜಪಾನ್ ಜೊತೆ, ಆ ರಷ್ಯಾ ಜೊತೆ ಕಂಪೇರ್ ಮಾಡಬೇಕಾಗಿದ್ದು. ಅದು ಕೆಳಮಟ್ಟದ ದೇಶ ಒಂದು ಪಾಕಿಸ್ತಾನ್ನ ಕಂಪೇರ್ ಮಾಡಿ, ಇವತ್ತು ಪಾಕಿಸ್ತಾನ್ GDP 5.2 ಆಗಿದೆ, ನೇಪಾಳಿನ GDP 6.8 ಆಗಿದೆ. ಇವತ್ತು ನಾವು ಹುಟ್ಟಿದಂಥ ದೇಶ ಬಾಂಗ್ಲಾದೇಶ, ಆ ಬಾಂಗ್ಲಾದೇಶದ GDP 6.8 ಆಗಿದೆ. ಆ ಬಾಂಗ್ಲಾದೇಶದ ಮಂತ್ರಿಯೊಬ್ಬ ನಮ್ಮನ್ನು ಕಣ್ಣು ಹಾಕಿರ್ತಾನೆ, ನಿಮ್ಮವ್ರು ಯಾರಿದ್ದಾರೆ ಕಳಿಸಿ, ನಾನು ಅವ್ರನ್ನ ಕೆಲಸನೂ ಕೊಡ್ತೀನಿ, ಅವ್ರನ್ನ ಊಟನೂ ಕೊಡ್ತೀನಿ. ಎಷ್ಟು ನಾಚಿಕೆ ನಮಗೆ, ಅಹಂಕಾರದಿಂದ ಹೇಳ್ತಿದ್ದು ನಾವು ಭಾರತೀಯರು ಅಂತ. ಇವತ್ತು ನಾವು ಆ ವಿದೇಶಿಗಳ ಮುಂದಗಡೆ ನಾವು ತಿಳಿಯಬಗ್ಸುವಂಥ ಸಮಯವನ್ನು ತಂದಿರೋದು ಈ BJP ಸರ್ಕಾರ. ಇವ್ರಿಗೆ ದೇವ್ರ ಸದ್ಬುದ್ಧಿ ಕೊಳ್ಳಿ,
ಇವರು ಕೆಲವು ಕೆಲಸಗಳು ಒಳ್ಳೇದು ಮಾಡಿದ್ದಾರೆ, ಅವ್ರನ್ನ ಧನ್ಯತೆಗೊಳ್ಳ ಹೇಳ್ತೀನಿ. ಅನೇಕರು ಓದಿರ್ಬೋದು ಅವ್ರನ್ನ, ನಾನು ಯಾರಿಗೂ ಬೊಯ್ಯಲ್ಲ. ಯಾಕಂತ ಹೇಳಿದ್ರೆ ನಾನು ಇರೋ ಪಕ್ಷದಲ್ಲಿ ಜೆ ಡಿ ಎಸ್ನಲ್ಲಿ ನಮ್ಮ ಶ್ರೀಮಾನ್ ದೇವೇಗೌಡರು ಯಾವತ್ತೂ ಯಾವ ವ್ಯಕ್ತಿ ಬಗ್ಗೆ ಅಥವಾ ಯಾರ ಬಗ್ಗೆನೂ ಲಘುವಾಗಿ ಮಾತಾಡ್ಬೋದು, ತೀಳುವಾಗಿ ಮಾತಾಡ್ಬೋದು. ನಾನು ಮೊದಲನೇ ಒಬ್ಬ ಮುಸಲ್ಮಾನು, ಎರಡನೇ ನಾನು ಜೆ ಡಿ ಎಸ್ನವನು. ನಾನು ಯಾರ ಬಗ್ಗೆನೂ ಕೀಳುವಾಗೆ ಕೆಟ್ಟ ಪದಗಳನ್ನ ಉಪಯೋಗಿಸಲ್ಲ. ಅವ್ರಿಗೆ ದೇವ್ರ ಸದ್ಬುದ್ಧಿ ಕೊಟ್ಟಿದ್ರೆ, ಅವ್ರಿಗೆ ಅರ್ಥ ಆಗಿದ್ರೆ ಅರ್ಥ ಮಾಡಿಕೊಳ್ಳಿ. ಕೇಂದ್ರದಲ್ಲಿ ಇರುವಂತಹ ಅವರು ಮಹಾನ್ ವ್ಯಕ್ತಿಗಳ ಹೆಸರುಗಳು ತಗೊಳ್ಳೋದ್ರಿಂದ ನಾನು ಹೆಸರುಗಳನ್ನ ತಗೊಳ್ದೇನೆ. ಒಂದು ಸುಳ್ಳು ಇಲ್ಲಿ ಒಂದು ಸುಳ್ಳು ಹೇಳಿದ್ರು, ಅಲ್ಲಿ ಒಂದು ಸುಳ್ಳು ಹೇಳಿದ್ರು, ಮ್ಯಾನಿಫೆಸ್ಟೋದಲ್ಲಿ ಒಂದು ಸುಳ್ಳು ಹೇಳಿದ್ರು, ಮಸೀದಿ ಬಗ್ಗೆ ಒಂದು ಸುಳ್ಳು ಹೇಳಿದ್ರು, ಆ ದೇವಸ್ಥಾನದ ಬಗ್ಗೆ ಒಂದು ಸುಳ್ಳು ಹೇಳಿದ್ರು, ವ್ಯವಸ್ಥೆ ಬಗ್ಗೆ ಒಂದು ಸುಳ್ಳು ಹೇಳಿದ್ರು, ಬಗ್ಗೆ ಒಂದು ಸುಳ್ಳು ಹೇಳಿದ್ರು, ನೌಕರಿ ಚಾಕರಿ ಬಗ್ಗೆ ಒಂದು ಸುಳ್ಳು 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 ಸಾರ್ ಒಂದು ಸುಳ್ಳು ಅಂತ ಹೇಳೋದು ಒಂದೇ, ಇವರಿಬ್ಬರನ್ನ ಎರಡು ಸುಳ್ಳುಗಾರರು ಅಂತ ಹೇಳಿದ್ರು ಅಷ್ಟೇ. ನಾನು ಒಂದೇ ಪದದಲ್ಲಿ ಈ ಎರಡು ಸುಳ್ಳುಗಾರ ಬಗ್ಗೆ ನಾನು ಎರಡು ಮಾತನಾಡಕ್ಕೆ ಇಚ್ಛೆ ಪಡ್ತೀನಿ. ದೇವರೇ ಇವ್ರನ್ನ ಸದ್ಬುದ್ಧಿ ಕೊಡು, ದೇಶವನ್ನು ಕಾಪಾಡುವಂಥ ಬುದ್ಧಿ ಇವ್ರನ್ನ ಕೊಡು. ದೇಶ ನಾಶ ಮಾಡೋದಲ್ಲ, ನಾವೆಲ್ಲ ಹಿಂದೂ ಮುಸಲ್ಮಾನರು, ಈಸ್ತರು, ಸಿಖ್ಖರು, ಬುದ್ಧರು, ಜೈನರು, ನಾವೆಲ್ಲರೂ ಅಣ್ಣ ತಂದ್ರಂಗಿದ್ದೀವಿ. ಈ ದೇಶವನ್ನು ಭಾಗ ಮಾಡಬೇಡ. ಈ ದೇಶ ಯಾರ್ಯಾರಲ್ಲಿ ಮುಸಲ್ಮಾನ್ ಇರುವಂಥ ಕ್ವಾಲಿಟಿ ಅದನ್ನೇ ಯೂಸ್ ಮಾಡು, ಕ್ರಿಶ್ಚಿಯನ್ನಲ್ಲಿರೋ ಕ್ವಾಲಿಟಿ ಅವರಿಂದ ಯೂಸ್ ಮಾಡು, ಎಲ್ಲರಿಂದ ಎಲ್ಲ ಕ್ವಾಲಿಟಿನ ಯೂಸ್ ಮಾಡಿ ಜಿ ಡಿ ಪಿ ಮುಂದಕ್ಕೆ ತಗೊಂಬ, ಈ ದೇಶ ಉನ್ನತಕ್ಕೆ ತಗೊಂಡೋಗು, ಈ ದೇಶವನ್ನು ಹಾಳು ಮಾಡಬೇಡಿ ಅಂತ ಹೇಳ್ತೀನಿ. ಅವ್ರನ್ನ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಈ ನಮ್ಮ ಮುಸಲ್ಮಾನರು ಅನೇಕ ಭಾಗಗಳಲ್ಲಿ ಭಾಗ ಆಗಿದ್ರು. ಇದು ಅದು ಅದು ಇದು ನಾನು ಹೇಳಕ್ಕೆ ಹೋಗಲ್ಲ ಎಲ್ಲ ಡೀಟೇಲಲ್ಲಿ. ಆದರೆ ಇವತ್ತು ಆ ಎರಡು ಸುಳ್ಳುಗಾರರಿಗೆ ನಾನು ಧನ್ಯವಾದ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಅವರು ಮಾಡಿದ ಕೆಲಸದಿಂದ ಇವತ್ತು ನಾವೆಲ್ಲ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇದ್ದೀವಿ. ನಾವು ಇದು ಒಂದು ಒಳ್ಳೆಯ ಕೆಲಸ ಮಾಡಿದ್ದಾರೆ, ಅವರಿಗೆ ಧನ್ಯವಾದಗಳು. ನಮ್ಮ ಯುವಕರು, ನಮ್ಮ ವಿದ್ಯಾರ್ಥಿಗಳು ಈ ದೇಶದ, ಈ ಭಾರತ ದೇಶದ ಸಂವಿಧಾನವನ್ನು ತಿಳ್ಕೊಂಡಿರಲಿಲ್ಲ. ಅವಿದ್ಯಾವಂತರು, ಅವ್ರಿಗೆ ವಿದ್ಯೆ ಇರಲಿಲ್ಲ, ಅವ್ರ ಸಂವಿಧಾನದ ಬಗ್ಗೆ ಮಾಹಿತಿ ಇರಲಿಲ್ಲ, ಅವ್ರಿಗೆ ನಮ್ಮ ಈ ದೇಶದ ಇತಿಹಾಸದ ಬಗ್ಗೆ ಮಾಹಿತಿ ಇರಲಿಲ್ಲ. ಇವರಿಬ್ಬರು ಮಾಡಿದ ಒಂದು ದೊಡ್ಡ ಕೆಲಸಕ್ಕೆ ನಮ್ಮ ಮೇಲೆ ಒಂದು ದೊಡ್ಡ ಇದನ್ನು ಮಾಡಿದ್ದಾರೆ ಅವರು. ಆ ಕಾರಣದಿಂದ ಇವತ್ತು ನಾವು ಒಳ್ಳೆ ಇತಿಹಾಸನೂ ತಿಳ್ಕೊಂಡಿದ್ದೀವಿ, ಸಂವಿಧಾನನೂ ತಿಳ್ಕೊಂಡಿದ್ದೀವಿ. ಮತ್ತೆ ಜೊತೆಲಿ ನಮ್ಮ ಹೆಣ್ಮಕ್ಕಳನ್ನ, ಮಹಿಳೆಯರನ್ನ ಹೊರಗಡೆ ಬರುವಂಥ ಅವಕಾಶ ಇರಲಿಲ್ಲ. ಪುರುಷ ಪ್ರಧಾನ ದೇಶ ಅಂತ ಗಂಡಸರೇ ಮೇಲೆ, ಹೆಣ್ಣು ಮಕ್ಕಳು ಕೆಳಗಡೆನೇ ಇರಬೇಕಂತ ಒಂದು ಕಾನೂನಿತ್ತು. ಇವ್ರ ದಯದಿಂದ, ಇವರಿಬ್ಬರು ಸುಳ್ಳುಗಾರರು ಮಾಡಿದಂಥ ಉಪಕಾರದಿಂದ ಇವತ್ತು ಇಂತಹ ಹೆಣ್ಮಕ್ಕಳು ಮುಂದಗಡೆ ಬಂದವರೆ. ಇಂತಹ ಹೆಣ್ಮಕ್ಕಳನ್ನೆಲ್ಲರೂ ಒಂದು ಧೈರ್ಯ ತುಂಬಕ್ಕೆ ಸಹಕರಿಸಿದವ್ರನ್ನ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ನಾನು ಮಾತನಾಡಬೇಕಾದ್ರೆ ಅನೇಕ ವಿಷಯಗಳಿತ್ತು, ಆದರೂ ಸಹ ಒಳ್ಳೆ ಸ್ಪೀಕರ್ ಬಂದವರೆ. ಆದರೂ ಅವರು ಒಬ್ಬರು ಮಹಿಳೆ ಆಗಿರೋದ್ರಿಂದ ನನ್ನ ತಂಗಿನ, ನನ್ನ ಸಹೋದರನ ನಾನು ಅವಕಾಶ ಮಾಡಿಕೊಡ್ಬೇಕು. ಆ ಕಾರಣದಿಂದ ನನ್ನ ಮಾತನ್ನು ನಾನು ಅಲ್ಲೇ ಕಟ್ ಮಾಡಿ, ಏನಾದರೂ ನನ್ನ ಒಂದು ಮೆಸೇಜ್ ಈ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಯಡಿಯೂರಪ್ಪ ಅನ್ನೋರ್ನ ಹೇಳ್ತೀನಿ. ಇದು ನೀವು ಮಾಧ್ಯಮದವರು ನಿಜವಾಗ್ಲೂ ತೋರಿಸ್ಬೇಕಾಗಿರೋ ಮಾತು ಇದು. ಯಡಿಯೂರಪ್ಪನವರು ಹೇಳಿ, ಇದು ಫುಲ್ ಖಾನ್ ಜಾತಿಯ ಜನತಾದಳ ವೇದಿಕೆಯಿಂದ ನಿಂತು ಹೇಳಿರೋ ಮಾತು. ಮಾನ್ಯ ಯಡಿಯೂರಪ್ಪನವರೇ, ನಿಮ್ಮ ಪ್ರಧಾನಿ ಮೋದಿ, ನಿಮ್ಮ ಪ್ರಧಾನಿ ಈ ದೇಶದ ಪ್ರಧಾನಮಂತ್ರಿ ಮೋದಿಯವ್ರನ್ನು ಅಮಿತ್ ಶಾನು ಒಂದು ಹಾಡಿನ ಅರ್ಥ, ಒಂದು ಹಾಡು ಬರೆದಿದ್ರ, ಒಳ್ತು ಮಾಡು ಮನುಷ್ಯ ನೀವಿರುವುದು ಮೂರು ದಿವಸ, ಇದನ್ನ ಮಾಹಿತಿ ಕೊಡಿ ಅಂತ ಹೇಳಿ ಈ ಮೆಸೇಜ್ ಕೊಡಿ. ಜೈ ಹಿಂದ್, ಜೈ ಕರ್ನಾಟಕ. ಮೈಯೇ ಮೆಸೇಜ್ ಪೂರೇ ನೇಷನ್ ಕು ದೇನಾ ಚಾರೋ, ಯ ತುಮೇ ಪೂರೇ ಹಿಂದೂಸ್ತಾನಿಯ ಮಿಲ್ಕೋ ಇಸೆ ಪ್ರೊಟೆಕ್ಟ್ ಕರೋ, ಕಾನ್ಸ್ಟಿಟ್ಯೂಷನ್ ಕು ಪ್ರೊಟೆಕ್ಟ್ ಕರೋ. ಕ್ಯಾ ವಾಸ್ತೆ ಓ ಜಡ್ಜಸ್ ಮೀಟಿಂಗ್ ಕರ್ತಿ, ಪ್ರೆಸ್ ಮೀಟ್ ಕರ್ತಿ, ಯೇ ನರೇಂದ್ರ ಮೋದಿ ಔರ್ ಯೇ ತಾನಾಶಾ ಅಮಿತ್ ಶಾ ಹೈ ನಾ, ಜೊ ಖೇಲಾ ಖೇಲಕೋ ಗುಜರಾತ್ ಸೇ ಲೇಕೋ 2002 ಹಂಗೆ ಕರಾಕೋ, ಮುಸಲ್ಮಾನಕೋ ಜಿಂದಾ ಜಲಾಕೋ ಮಾರ್ಕೋ, ಉನ್ಕೆ ಖೂನ್ ಸೇ ಹೋಲಿ ಖೇಲ್ಯಾ ನಾ, ವೋ ಸಾರೇ ಚೀಜಾಂಕ ರಿಪೋರ್ಟ್ ಸುಪ್ರೀಂ ಕೋರ್ಟ್ ಕು ಜಾಕೋ ಹೈ, ವೋ ರಿಪೋರ್ಟ್ ಕೆ ಉಪರ್ ಚಾರ್ ಜಡ್ಜಸ್ ರಿಪೋರ್ಟ್ ದೇತಿ. ತುಮ್ನಾ ಮಾಲೂಮ್ ಹೈ ಸೊಹ್ರಾಬುದ್ದೀನ್ ಫೇಕ್ ಎನ್ಕೌಂಟರ್ ಮೇ ಮಾರ್ತಿ, ಜೋ ಟೋಟಲಿ ಗೈರ್ ಕಾನೂನಿ ಹೈ, ಅನ್ಕಾನ್ಸ್ಟಿಟ್ಯೂಷನಲ್. ಸೊಹ್ರಾಬುದ್ದೀನ್ ಕೋ ಲೇ ಲೇಕೋ ಜಾಕೋ ಜಾನ್ ಸೇ ಮಾರ್ ದಾಲ್ತಿ. ಸೊಹ್ರಾಬುದ್ದೀನ್ ಕೆ ಸಾಥ್ ಮೇ ಏಕ್ ಉಸ್ಕಿ ಬೀವಿ ರಹತಿ ಹೈ, ಬೀವಿ ಕೋ ಭಿ ಮಾರ್ ದಾಲ್ತಿ ಹೈ ಅರಿಂದೆ.